ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಪಂಗಡ ಜನಾಂಗಗಳಾದ ಜೇನುಕುರುಬ, ಬೆಟ್ಟಕುರುಬ, ಸೋಲಿಗ, ಎರವ, ಮಲೆಕುಡಿಯ ಸಮುದಾಯಗಳಿಗೆ ಸರ್ಕಾರದಿಂದ ಪೌಷ್ಟಿಕ ಆಹಾರ ಪದಾರ್ಥ ಲಭಿಸಿದೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಆಹಾರ ಪದಾರ್ಥ ವಿತರಿಸಿದರು. ಕೆಲವೊಂದು ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಿದ ಶಾಸಕರು ಸಾಂಕೇತಿಕವಾಗಿ ಸಜ್ಜಳ್ಳಿ ಹಾಡಿಯ ಕುಟುಂಬಗಳಿಗೆ ಆಹಾರ ಪದಾರ್ಥ ವಿತರಿಸಿದರು. ಪದಾರ್ಥಗಳ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡುಬಂದರೆ ಕೂಡಲೇ ತಮ್ಮ ಗಮನಕ್ಕೆ ತರುವಂತೆ ಸೂಚಿಸಿದರು. ಫಲಾನುಭವಿಗಳು ಪೌಷ್ಟಿಕ ಆಹಾರಗಳಾದ ಕಾಳುಗಳು, ಮೊಟ್ಟೆ, ಎಣ್ಣೆ, ತುಪ್ಪ, ಸಕ್ಕರೆ ಪಡೆದುಕೊಂಡಿದ್ದಾರೆ. ತಾಲೂಕಿನ ಎಸ್ಟಿ ಜನಾಂಗದ ನಮ್ಮ 1888 ಕುಟುಂಬಸ್ಥರಿಗೆ ನಮ್ಮ ಸರ್ಕಾರದ ವತಿಯಿಂದ ಮುಂಚೆ 6 ತಿಂಗಳಿಗೆ ಆಹಾರ ಪ್ಯಾಕೆಟ್ ಅಂದರೆ ಆಹಾರ ಕಿಟ್ ಕೊಟ್ಟಂತ ಕಾಮಗಾರಿ ಮಾಡ್ಕೊಂಡು ಬರ್ತಿತ್ತು. ಅದರಲ್ಲಿ ಅಕ್ಕಿ 8 ಕೆಜಿ, ಹನ್ನೆರಡು ಐಟಮ್ಸ್ ಅಲ್ಲಿ ಅಮೌಂಟ್ ಇಟ್ಟು 2079 ರೂಪಾಯಿಗೆ ನಾವು ಸರ್ಕಾರದ ವತಿಯಿಂದ 1888 ಕುಟುಂಬಸ್ಥರಿಗೆ ಕೊಡ್ತಿದ್ರು. ಇವ್ರಿಗೆ ಕೊಟ್ಟಿದ್ದೀರಿ ಅವರು ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಫಲಾನುಭವಿಗಳು ಒಂದು ಪಟ್ಟಿ ಕೊಟ್ಟು ಅವ್ರ ಮೊಬೈಲ್ ನಂಬರ್ಗೆ ನನಗೆ ಬೇಕೇ ಬೇಕು, ಯಾಕಂದ್ರೆ ನಾನು ಚೆಕ್ ಮಾಡಬೇಕು ಅಂತ ನನಗೂ ಆಸೆ. ಒಬ್ರು ನಾನು ಯಾರು ನನ್ನ ಸ್ನೇಹಿತರುಗಳು ಕೂರಿಸಿ ಫೋನ್ ಮಾಡಿಸ್ತೀನಿ ಆಗದೆಯೋ ಇಲ್ಲವೋ ಅಂತ, ಯಾಕಂದ್ರೆ ನಮಗೂ ಗೊತ್ತಾಗಬೇಕಲ್ಲ ಬರ್ತಾ ಇದೆಯೋ ಇಲ್ಲವೋ ಅಂತ. ಅದಕ್ಕೋಸ್ಕರ ಅಮ್ಮ 12 ಐಟಮ್ಸು ಈ ವರ್ಷ. ಈ ಸಂದರ್ಭ ಸಮಾಜ ಕಲ್ಯಾಣ ಇಲಾಖೆ ಸಮನ್ವಯ ಅಧಿಕಾರಿ ಬಾಲಕೃಷ್ಣ ರೈ, ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ಮುಖಂಡರಾದ ಕೆಎಂ ಲೋಕೇಶ್ ಹಾಗೂ ಇತರರು ಇದ್ದರು.